ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂದ ತಕ್ಷಣ ವಾವ್ ಡೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯಬೇಕು, ಫಸ್ಟ್ ಫೈಟ್ ಬರಬೇಕು ಅಂದ್ರೆ 40 ನಿಮಿಷ ಕಾಯಬೇಕು. ಅಲ್ಲ ತಪ್ಪೇನಿಲ್ಲ ಚೆನ್ನೆ, ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ನಾವು ಫೈಟಲ್ಲಿ ಬರ್ತೇನೆ ಅಂತ, ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಹೆಚ್ಚಿಲ್ಲ, ಇಲ್ಲ ಅಂದ್ರೆ ವಾರದಲ್ಲಿ ಒಂದು ಪ್ರೆಸ್ ಮೀಟ್ಗಳು ಹೋಗಿರ್ತೀರ, ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದು ದರ್ಶನ್ ಸಿನಿಮಾ ಅಂದ್ರೆ ನೀವು ಸರ್ವೇ ಸಾಮಾನ್ಯ ಎಲ್ಲರೂ ಏನು ಅನ್ಕೊಳ್ತೀರಾ, ಇಲ್ಲ ಅವ್ರು ಫೈಟ್ ಒಂದು ಸಾಂಗ್ ಎಲ್ಲ ಬರ್ತಾರಪ್ಪ ಅಂತ ಅನ್ಕೊಂಡ್ರೆ. ಅದಕ್ಕೆ ಹೇಳುದಲ್ಲ ಫಸ್ಟ್ ಸಾಂಗ್ ನೋಡೋಕೆ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರೋದಕ್ಕೆ 40 ನಿಮಿಷ ಆಗಬೇಕು ಅಂತ, ಇದು ನಮ್ಮ ಕಾಟೇರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ 14ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಗ್ರೌಂಡ್ಸಲ್ಲಿ ಈ ಸಾಂಗ್ ನಾವು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬನ್ನಿ, ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ, ಇನ್ನೇನು ಅದು ದೊಡ್ಡದಾಗ ಅದು ಇದು ಅಂತೇನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದು. ಥ್ಯಾಂಕ್ ಯು, ಏನಾಗಿದ್ರೆ ಕೇಳಿದ್ರೆ ಕೇಳಿ. ಹಾಗೇನೆ December 29 ತೆರೆ ಮೇಲೆ 10:30 ಮಾರ್ನಿಂಗ್ ಶೋಗೆ ಒಂದು ಗೊತ್ತಿಲ್ಲ 29 ಬೆಳಗ್ಗೆ ಇದೇ ಶುಕ್ರವಾರ. ಸೊ ಕಟಾರ ಬರ್ತಾ ಇದೆ, ಎಲ್ಲರೂ ನೋಡೋಣ. ನೀವು ನೋಡಿ ನಿಮ್ಮ ಜೊತೆಗೆ ಸೇರ್ಕೊಂಡು ಅವ್ರು ನೋಡ್ತೀವಿ, ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ, ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಥರ ಸಿನಿಮಾ ಒಪ್ಕೊಂಡು ಏ ಮಾಡ್ತೀನಿ ಬಾಯ್ದಿನ ಅಂತ ಅಂದ್ಬಿಟ್ಟು, ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದರೆ ಆ ಪೇಷನ್ಸ್ ಇದೆಲ್ಲ. ಯಾಕಂದರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಯಾವನ್ನೇ ನೋಟೋದ ಇನ್ನೇ ನೋಟೋದಿಲ್ಲ, ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಇಲ್ಲಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ, ನಿನಗೇನು ತಾತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತೇಳಿ ಅದಕ್ಕೆ 2 ತಿಂಗಳು ನಮಗೆ ಕೂರಿಸೋದು. ಆದರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅಂದ್ಬಿಡ್ತಿದೆ, ಹೋಗ್ಲಿ 2 ತಿಂಗಳು ಡ್ರೈವರ್ ಆಗ ಹಿಡಿದ್ರು ನನಗೆ, ಆ್ಯಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಕೂತ್ಕೊಳಕ್ಕಾಗಲ್ಲ ನನಗೆ ಅಂತ, ಅದಕ್ಕೂ ಇದು ಮಾಡಲಿಲ್ಲ. ಆದರೆ ಬಟ್ 2 ತಿಂಗಳು ಆದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತಾತ 2 ತಿಂಗಳು ಕಾದಿದ್ದು ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಆ ಥರ ಒಂದು ಪ್ಯಾಷನೇಟ್ ಇರೋಂಥ ಪ್ರೊಡ್ಯೂಸರು. ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಬಂದ್ರು ನಮ್ಮ ತಾತರಿಗೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ, ಒಪ್ಸಿದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ ಆ್ಯಕ್ಚುಲಿ 29 ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ ನಮ್ಮ ಜಾಗ ಇದು, ಯಾರಿಗೂ ಹೆದರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರನ್ನಾರು ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರಬೇಕು, ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಾಗೆ ನಮ್ಮ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಬಿಡ್ಬೇಕು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡಿದೇ ಹಿಡಿತಾರೆ. ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಸುಮ್ಮನೆ, ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕದ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ.